ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಈ ಒಂದು ದೊಡ್ಡ ಫ್ರಾಡ್ನ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಸೊ ಈ ಒಂದು ಫ್ರಾಡ್ ನಿಮಗೂ ಕೂಡ ಆಗುತ್ತೆ, ಲಕ್ಷಗಟ್ಟಲೆ ದುಡ್ಡು ನಿಮ್ಮ ಕೈಯಿಂದನೂ ಕಳೆದು ಹೋಗುತ್ತೆ. ಸೊ ಏನದು ಅಂಥದ್ದು ಫ್ರಾಡು ಅಂತ ನೋಡೋದಾದರೆ, ನಿಮಗೆ ಏನೇ ಒಂದು ಡೌಟ್ ಇದ್ದರೂ, ಯಾವುದೇ ಒಂದು ಕಸ್ಟಮರ್ ಕೇರ್ ನಂಬರ್ ಬೇಕಿದ್ದರೂ ಗೂಗಲ್ನಲ್ಲಿ ಸರ್ಚ್ ಮಾಡ್ತೀರಾ, SBI ಕಸ್ಟಮರ್ ಕೇರ್ ನಂಬರ್, ICICI ಬ್ಯಾಂಕ್ ಕಸ್ಟಮರ್ ಕೇರ್ ನಂಬರ್, ಆಧಾರ್ ಕಸ್ಟಮರ್ ಕೇರ್ ನಂಬರ್, ಮತ್ತು ಫೋನ್ಪೇ ಕಸ್ಟಮರ್ ಕೇರ್ ನಂಬರ್, ಗೂಗಲ್ ಪೇ ಕಸ್ಟಮರ್ ಕೇರ್ ನಂಬರ್, ಸ್ಟೂಡೆಂಟ್ ಲೋನ್ಸ್, ಕಾರ್ EMI, ಲ್ಯಾಪ್ಟಾಪ್ ಸರ್ವಿಸ್, ಮೊಬೈಲ್ ಸರ್ವಿಸ್, ಸೊ ಇಂಥದ್ದು ಯಾವುದೇ ಕೂಡ ಇರಬಹುದು. ನಾನು ಹೇಳ್ತೀನಿ ಅಂತ ತಮಾಷೆ ತಗೊಂಬೇಡಿ. ಈಗ ನೀವು ಬುದ್ಧಿವಂತರಾಗಿರಬಹುದು, ಆದರೆ ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಜೊತೆಗಿರೋರು, ನಿಮ್ಮ ಪೇರೆಂಟ್ಸ್ ಅಥವಾ ಕೆಲವೊಬ್ಬರು, ಅವರಿಗೆ ಇಂಟರ್ನೆಟ್ನ ಬಗ್ಗೆ ಕರೆಕ್ಟಾದ ಜ್ಞಾನನೆ ಇರೋದಿಲ್ಲ. ಸೊ ಅಂಥವರು ಇಂತಹ ಫ್ರಾಡ್ನಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಹೇಗೆ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ಫೋನ್ಪೇನಲ್ಲಿ ನಿಮಗೆ ಹಣ ಏನಾದರೂ ಪೆಂಡಿಂಗಿಗೆ ಹೋಯಿತು, ಟ್ರಾನ್ಸಾಕ್ಷನ್ ಪೆಂಡಿಂಗ್ ಹೋಯಿತು, ಇಲ್ಲ ಏನೋ ಒಂದು ಸಮಸ್ಯೆ ಆಯಿತು ಅಂತ ತಿಳ್ಕೊಳ್ಳಿ. ನೀವೇನು ಮಾಡ್ತೀರಾ, ಅಲ್ಲಿ ಆ್ಯಪ್ನಲ್ಲಂತೂ ಅಷ್ಟು ಈಸಿಯಾಗಿ ಕಸ್ಟಮರ್ ಕೇರ್ ಹತ್ರ ಮಾತಾಡೋಕ್ಕಾಗಲ್ಲ, ಅಲ್ಲಿ ನಾವು ಚಾಟ್ ಎಲ್ಲ ಮಾಡ್ಕೊಬೋದು, ಕಂಪ್ಲೇಂಟ್ ರೇಸ್ ಮಾಡ್ಬೋದು, ಅಷ್ಟೇ ಮಾಡ್ಬೋದು, ಅಷ್ಟೇ ಮಾಡೋಕ್ಕೆ ಸಾಧ್ಯ, ಕಸ್ಟಮರ್ ಕೇರ್ ಹತ್ರ ಮಾತಾಡೋಕ್ಕೂ ಆಗಲ್ಲ. ಸೊ ನೀವೇನು ಮಾಡ್ತೀರಾ ಅಂತ ನೋಡೋದಾದರೆ, ಗೂಗಲ್ನಲ್ಲಿ ಫೋನ್ಪೇ ಕಸ್ಟಮರ್ ಕೇರ್ ನಂಬರ್ ಅಂತ ಸರ್ಚ್ ಮಾಡ್ತೀರಾ. ಆವಾಗ ನಿಮಗೆ ಫಸ್ಟ್ ರಿಸಲ್ಟ್ನಲ್ಲಿ ಫೋನ್ಪೇ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬರೋದೇ ಇಲ್ಲ, ನಿಮಗೆ ಕಸ್ಟಮರ್ ಕೇರ್ ನಂಬರ್ ಬರೋದೇ ಇಲ್ಲ, ಬೇರೆ ಅವ್ರದ್ದು ಸ್ಕ್ಯಾಮರ್ಸಿಂದು ಫ್ರಾಡ್ ಮಾಡೋರ್ದು ಫಸ್ಟ್ ಬರುತ್ತೆ, ಅವ್ರು ಹಾಕಿರೋ ನಂಬರ್. ಸೊ ಗೊತ್ತಿಲ್ಲದವರು, ಸೊ ಫಸ್ಟ್ ಬರೋದು ಬೆಸ್ಟ್ ನಂಬರ್ ಅಂತ ಹೇಳಿ ಅದಕ್ಕೆ ಕಾಲ್ ಮಾಡ್ತಾರೆ. ಸೊ ಈ ರೀತಿ ಕಾಲ್ ಮಾಡೋದ್ರಿಂದ ಸೀದಾ ಕಾಲ್ ಯಾರಿಗೋಗುತ್ತೆ ಅಂತ ನೋಡೋದಾದ್ರೆ, ಫೋನ್ಪೇನ ಫ್ರಾಡ್ ಮಾಡ್ತಾನಲ್ವಾ, ಅವನಿಗೋಗುತ್ತೆ. ಸೊ ಅವನೇನ್ ಮಾಡ್ತಾನ ಅಂತ ನೋಡೋದಾದ್ರೆ, ನಿಮಗೆ ಸರ್ ನಿಮ್ಮ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡ್ತೀನಿ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಹೇಳೋ ತರ ನೀವು ಫಾಲೋ ಮಾಡಿ, ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಫೋನ್ನ ಫುಲ್ ಕಂಟ್ರೋಲ್ ಆ ಒಂದು ಪರ್ಸನ್ ಹತ್ರ ಇರುತ್ತೆ. ಅವನು ನಿಮ್ಮ ಫೋನ್ನಲ್ಲಿ ಇದನ್ನೆಲ್ಲ ಮಾಡಿ ಅಂತ ಹೇಳಿ ಕೆಲವೊಂದು ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಿಸಿ ನಿಮ್ಮ ಅಕೌಂಟಿಂದ ದುಡ್ಡನ್ನು ಅವನ ಅಕೌಂಟಿಗೆ ಹಾಕಿಸ್ಕೊಂತಾನೆ. ಸೊ ಈ ರೀತಿ ಮಾಡೋದ್ರಿಂದ ನೀವು ಮೋಸ ಹೋಗ್ತಿದ್ರೆ ನಿಮ್ಮ ಬ್ಯಾಂಕಲ್ಲಿರುವ ಹಣ ಮೋಸ ಹೋಗುತ್ತೆ, ಓಕೆ, ಎಲ್ಲ ಅವನ ಹತ್ರ ಹೋಗುತ್ತೆ. ಆಮೇಲೆ ನೀವು ಏನೇ ಕಂಪ್ಲೇಂಟ್ ಮಾಡಿದ್ರು, ಏನೇ ಮಾಡಿದ್ರು, ನಿಮ್ಮ ಒಂದು ಹಣ ನಿಮಗೆ ವಾಪಸ್ ಬರೋದಿಲ್ಲ. ಸೊ ಇದು ಹೇಗೆ ಸಾಧ್ಯ ಅಂತ ನೋಡೋದಾದ್ರೆ, ಗೂಗಲ್ ಆಡ್ಸ್. ಸೊ ಏನಪ್ಪ ಇದು ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನನ್ನೊಂದು ವೆಬ್ಸೈಟ್ ಇದೆಪ್ಪ, ಕನ್ನಡ ಟೆಕ್ ಅಂತ, ನೀವು ಸರ್ಚ್ ಮಾಡಿ, ನನ್ನ ಫಸ್ಟ್ ಬರುತ್ತಾ, ಇಲ್ಲ, ಸುಮಾರು ಜನದ್ದೆಲ್ಲ ಫಸ್ಟ್ ಬರುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ನಂದು ಫಸ್ಟ್ ಪೇಜಿಗೆ ಬರಬೇಕು ಅಂತ ಹೇಳಿಬಿಟ್ಟು ಗೂಗಲ್ನವರಿಗೆ ದುಡ್ಡು ಕೊಟ್ಟು ಆ್ಯಡನ್ನು ಹಾಕ್ತೀನಿ. ಸೊ ಈಗ ನಾನು ಗೂಗಲ್ನಲ್ಲಿ ಕನ್ನಡ ಟೆಕ್ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ನಲ್ಲಿ ಫಸ್ಟ್ ಅಂತ ಬರುತ್ತೆ, ಅಲ್ಲಿ ಫಸ್ಟ್ ಕನ್ನಡ ಟೆಕ್ .com ಅಂತ ಬರುತ್ತೆ, ಸೈಡ್ನಲ್ಲಿ ಆ್ಯಡ್ ಅಂತ ಕೂಡ ಬರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನನ್ನ ವೆಬ್ಸೈಟನ್ನು ನನ್ನ ಮೇಲಕ್ಕೆ ತರ್ಬೋದು. ಅಂದರೆ ಯಾವುದೇ ಒಂದು ಸ್ಕ್ಯಾಮರ್, ಯಾವುದೇ ಒಂದು ಫ್ರಾಡ್ ಕೂಡ ಅವನ ಒಂದು ವೆಬ್ಸೈಟನ್ನು ಮೇಲಕ್ಕೆ ತರ್ಬೋದು. ಕಾಂಟ್ಯಾಕ್ಟ್ ನಂಬರನ್ನು ಅಲ್ಲಿ ಹಾಕಿರ್ತಾರೆ, ಫೋನ್ಪೇ ಕಸ್ಟಮರ್ ಕೇರ್ ನಂಬರ್ 24/7 ಆಲ್ ಪ್ರಾಬ್ಲಮ್ ಸಾಲ್ವ್ ಅಂತ ಹಾಕಿ ನಂಬರನ್ನು ಹಾಕಿರ್ತಾರೆ. ಅದು ಯಾವೊಂದೋ ನಂಬರು, ನೀವು ಕಾಲ್ ಮಾಡಿದ್ರೆ ನಿಮ್ಮ ಒಂದು ಹಣ ಗಾನ್ 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 ಫಾರ್ ಎವರ್. ಸೊ ಇದೇ ರೀತಿ ನೀವು ಲೋನ್ ತಗೊಳ್ಳೋದಾಗಿರಲಿ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಬೇರೆ ನಾಯಿ ಹತ್ರ ಹೋಗುತ್ತೆ, ಇನ್ಶೂರೆನ್ಸ್ ಅನ್ನು ಆನ್ಲೈನಲ್ಲಿ ಕಟ್ತೀನಿ ಅಂತ ಹೋಗಿ ನಿಮ್ಮ ಹಣನ ಮೋಸ ಹೋಗಬಹುದು, ಬ್ಯಾಂಕ್ನಲ್ಲಿ ಏನೋ ಟ್ರಾನ್ಸಾಕ್ಷನ್ ಆಗಿಲ್ಲ, ಏನೋ ಪ್ರಾಬ್ಲಮ್ ಅಂತ ನೀವು ಕಾಲ್ ಮಾಡ್ತೀರಾ, ನಿಮ್ಮ ಬ್ಯಾಂಕಲ್ಲಿರುವ ಹಣ ಸಂಪೂರ್ಣವಾಗಿ ಕೂಡ ಹೋಗ್ಬೋದು. ಸೊ ಈ ರೀತಿ ಎಲ್ಲ ಫ್ರಾಡ್ ಇತ್ತೀಚೆಗೆ ನಡೀತಾ ಇದೆ, ಸುಮಾರು ಜನ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರ ಒಂದು ಹಣವನ್ನು ಕಳ್ಕೊಂಡಿದ್ದಾರೆ, ಲಕ್ಷಗಟ್ಟಲೆ 10 ಲಕ್ಷ ಕಳ್ಕೊಂಡಿದ್ದಾರೆ, ನಿಮಗೆ ಸೀರಿಯಸ್ ಆಗಿ ಗೊತ್ತಾಗಲ್ಲ ಇದು. ಸೊ ಅದಕ್ಕೋಸ್ಕರ ನೀವು ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡೋದು ಒಳ್ಳೆ ವಿಷಯ ಆಗುತ್ತೆ. ಸೊ ಎಷ್ಟು ಜನಕ್ಕೆ ಶೇರ್ ಮಾಡ್ತಿರೋ ಅಷ್ಟು ಜನಕ್ಕೆ ಒಳ್ಳೆಯದು. ಸೊ ಯಾಕೆ ಇಷ್ಟು ಫಾಸ್ಟ್ ಆಗಿ ಮಾತಾಡ್ತಿದ್ದೀನಿ ಅಂತ ನೋಡೋದಾದ್ರೆ, ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತಾರೆ, ನೀವು ತುಂಬ ಸ್ಲೋ ಆಗಿ ಮಾತಾಡ್ತಿದ್ದೀರಾ, ಹಂಗೆ ರಾಗ ಎಳಿತಿದ್ದೀರಾ ಅಂತೆಲ್ಲ ಹಾಕ್ತಿರ್ತಾರೆ. ಸೊ ಅದಕ್ಕೋಸ್ಕರನೇ ಫಾಸ್ಟ್ ಮಾತಾಡ್ತೀನಿ, ಬಟ್ ನಾನು ಫಾಸ್ಟ್ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಲೋ ಮಾತಾಡ್ತೀನಿ. ನಿಮಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.